ಹಿಂದೂ ಸಂಪ್ರದಾಯದಲ್ಲಿ ಕೋತಿಗಳೆಂದರೆ ಸಾಕ್ಷಾತ್ ಹನುಮಂತನ ಸ್ವರೂಪ ಎಂದೇ ನಂಬುತ್ತೇವೆ ಇನ್ನು ದೇವಸ್ಥಾನಗಳಿಗೆ ಹೋದಾಗ ಕೋತಿಗಳನ್ನು ಕಂಡರೆ ಬಾಳೆಹಣ್ಣು ಅಥವಾ ತಿಂಡಿಗಳನ್ನು ನೀಡುತ್ತೇವೆ ಅದೇ ರೀತಿ ರಾಜು ತಿವಾರಿ ತನ್ನ ಅಂಗಡಿಯ ಬಳಿ ಬಂದಿದ್ದ ಕೋತಿಗೆ ಆಹಾರ ನೀಡುತ್ತಾನೆ ಅದರ ಬದಲಾಗಿ ಈ ಕೋತಿ ಮಾಡಿದ್ದೇನು ಗೊತ್ತಾ ನಿಜಕ್ಕೂ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ನೀವು ಕೂಡ ಕೋತಿಗಳನ್ನು ಹನುಮಂತನ ಸ್ವರೂಪ ಅಂತ ನಂಬು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಈ ಘಟನೆ ಕೇಳಿ ಬರ್ತಿರೋದು ರಾಜಸ್ಥಾನ ಭರತ್ಪುರ್ನಿಂದ ರಾಜು ತಿವಾರಿ ಎಂಬುವ ವ್ಯಕ್ತಿ ಸಮೋಸಾ ಕಚೋರಿ ಮತ್ತು ಜಿಲೇಬಿಯ ಅಂಗಡಿಯನ್ನು ಇಟ್ಟಿದ್ದಾನೆ ಒಂದು ದಿನ ಅಚಾನಕ್ ಆಗಿ ಅವರ ಅಂಗಡಿಯ ಬಳಿ ಒಂದು ಕೋತಿ ಬಂದಿತ್ತು ಇನ್ನು ಸಾಕ್ಷಾತ್ ಹನುಮಂತನೇ ಬಂದಿದ್ದಾನೆ ಎಂದು ತಿಳಿದು ರಾಜು ತಿವಾರಿ ಆ ಕೋತಿಗೆ ಒಂದು ಜಿಲೇಬಿಯನ್ನ ನೀಡುತ್ತಾನೆ ಜಿಲೇಬಿ ತಿಂದ ಬಳಿಕ ಕೋತಿ ಅಲ್ಲಿಂದ ಹೊರಡಲಿಲ್ಲ ಬದಲಾಗಿ ರಾಜು ತಿವಾರಿ ಸಂಜೆ ಅಂಗಡಿ ಮುಚ್ಚುವವರೆಗೂ ಕೂಡ ಅಲ್ಲೇ ಕೂತಿತ್ತು ಮತ್ತು ಪ್ರತಿದಿನ ರಾಜು ಅಂಗಡಿ ತೆಗೆಯುವ ವೇಳೆಗೆ ಅಲ್ಲಿಗೆ ಬರುತ್ತಿತ್ತು ಮತ್ತು ಈ ಸುದ್ದಿ ಎಲ್ಲಾ ಕಡೆ ವೈರಲ್ ಆಯಿತು ಈ ಕೋತಿಯನ್ನು ನೋಡಲು ಸಾಲು ಸಾಲಾಗಿ ಜನರು ಬರುತ್ತಿದ್ದರು ಮತ್ತು ರಾಜು ತಿವಾರಿಗೂ ಕೂಡ ವ್ಯಾಪಾರ ಸಿಕ್ಕಾಪಟ್ಟೆ ಜೋರಾಯಿತು ಆದರೆ ಈ ಕೋತಿ ಯಾರೊಬ್ಬರಿಗೂ ಸಹ ತೊಂದರೆ ನೀಡುತ್ತಿರಲಿಲ್ಲ ತಿನ್ನಲು ಕೊಟ್ಟರೆ ಮಾತ್ರ ತಿನ್ನುತ್ತಿತ್ತು ಮತ್ತು ಇವತ್ತಿಗೂ ಸಹ ಆ ಕೋತಿಯೇ ಅಂಗಡಿಯ ಬಳಿ ಇರುತ್ತದೆ ಮತ್ತು ರಾಜು ತಿವಾರಿ ಕೋತಿಗೂ ಸಹ ಮನೆಯಿಂದಲೇ ಊಟವನ್ನ ತರುತ್ತಾನೆ ಮತ್ತು ಇದು ಕೋತಿಯಲ್ಲ ಬದಲಾಗಿ ಸಾಕ್ಷಾತ್ ಹನುಮಂತನೇ ಇದು ಬಂದ ಮೇಲೆ ನನ್ನ ಜೀವನ ಬದಲಾಗಿ ಹೋಯಿತು ಎಂದು ರಾಜು ತಿವಾರಿ ನಂಬಿದ್ದಾನೆ ಇನ್ನು ನೀವು ಕೂಡ ಹನುಮಂತರ ಭಕ್ತರಾಗಿದ್ರೆ ಜೈ ಹನುಮಾನ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು